ಶಮ್ಸಿ ಚಿಕ್ಕಮ್ಮ ನನಗೆ ತಪ್ಪಿಗೆ ಶಿಕ್ಷೆ ಕೊಟ್ಟೆ ಅಭ್ಯಾಸ ಅದನ್ನ ಹಾಗೆ ಬಿಟ್ಟು ಒಪ್ಪಿಕೊಂಡೆ ಅದು ನಿಮಗೂ ಗೊತ್ತಲ್ವಾ ಹೀಗಿರುವಾಗ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ ಪ್ಲೀಸ್ ಇಲ್ಲಿಂದ ಹೊರಟೋಗಿ ಊರ್ಮಿಳಾ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲಮ್ಮ ನಿನ್ನ ನೋಡಬೇಕು ಅಂತ ಮನೆ ಬಾಗ್ಲವರೆಗೂ ಬಂದಿದ್ದಾರೆ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಿದ್ದಾರೆ ಹೀಗಿರುವಾಗ ನೀನು ಇನ್ನೂ ಹಠ ಮುಂದುವರಿಸೋದು ತಪ್ಪಲ್ವಾ ಅಮ್ಮ ಅಮ್ಮ ಇದನ್ನು ನೀವು ಹಠ ಅನ್ಕೊಂಡ್ರೂ ಪರವಾಗಿಲ್ಲ ಆದರೆ ಇವರುಗಳು ನನಗೆ ಮಾಡಿರೋ ಮೋಸಕ್ಕೆ ನನ್ನಿಂದ ಇವ್ರಿಗೆ ಯಾವತ್ತೂ ಕ್ಷಮೆ ಇಲ್ಲ ಮಗಳೇ ನಿನ್ನ ಮದುವೆ ವಿಚಾರದಲ್ಲಿ ನಿಮ್ಮ ತಂದೆ ತಾಯಿ ಮೋಸ ಮಾಡಿದ್ದಾರೆ ಅನ್ನೋದೇ ಆದರೆ ಈ ಮೋಸದಲ್ಲಿ ನಮ್ಮದು ಪಾಲಿದೆಯಮ್ಮ ಅಪ್ಪ ನಿಮಗೆ ಮದುವೆ ಅನ್ನೋದು ಅವಶ್ಯಕತೆ ಆದರೆ ಇವ್ರಿಗೆ ಏನು ಅವರಿಗೆ ಅನಿವಾರ್ಯ ಅಮ್ಮ ಇನ್ನು ತುಂಬ ಶಾಸ್ತ್ರಗಳು ಬಾಕಿ ಇದ್ದಾವೆ ನೀನು ನಿನ್ನ ತವರಿಗೆ ಹೋಗಿ ಬಂದು ಮಾಡಬೇಕಾಗುತ್ತೆ ಹೀಗಿರುವಾಗ ಮದುವೆ ವಿಷಯನೇ ಮುಂದಿಟ್ಕೊಂಡು ಅವರ ಜೊತೆ ಮಾತಾಡದೆ ಇರೋದು ಮಾತು ಬಿಡೋದು ಇದೆಲ್ಲ ಮಾಡಬೇಡಮ್ಮ ಈಗಾಗಲೇ ನಿಮ್ಮ ಅಪ್ಪ ಸೋತು ಹೋಗಿದ್ದಾರಮ್ಮ ನೀನು ಮನಸ್ಕೊಂಡು ಸಾಧಿಸಬೇಡ ನನ್ನ ನಾನು ಅಂತ ತಪ್ಪು ಮಾಡೋಳಲ್ಲ ಬಿಡಿ ಯಾರ್ದೋ ಸಾವಿನ ಮೇಲೆ ಸಂತೋಷದ ಸೌದ ಕಟ್ಟೋ ಆಸೆ ನನಗಿಲ್ಲ ಉರ್ಮಿಳ ಗಂಡಿಗೆ ಚಟ ಹೆಣ್ಣಿಗೆ ಹಠ ಇವೆರಡೂ ಒಳ್ಳೇದಲ್ಲಮ್ಮ ನಿನ್ನನ್ನು ನೋಡಬೇಕು ನಿನ್ನ ಹತ್ರ ಮಾತಾಡಬೇಕು ಅನ್ನೋ ಆಸೆಯಿಂದ ಅವರು ಅಷ್ಟು ದೂರದಿಂದ ದಣ್ಕೊಂಡು ಬಂದಿದ್ದಾರೆ ನೋಡಮ್ಮ ಮನೆಗೆ ಬಾಗಿಲಿಗೆ ಬಂದವರು ಶತ್ರುಗಳಾಗಿದ್ರು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಕೂತ ಅವರ ಹತ್ರ ಮಾತಾಡಿ ಆತಿಥ್ಯ ಮಾಡಿ ಕಳ್ಸಮ್ಮ ಇವ್ರ ಪ್ರೀತಿಲಿ ಮೋಸ ಇಲ್ಲದೆ ಇದ್ದಿದ್ರೆ ನೀವು ಹೇಳ್ದಾಗೆ ಕೇಳ್ತಾ ಇದೆ ಆದರೆ ಮೋಸನೇ ಉಸಿರಾಡ್ತಿರೋ ಇವ್ರಿಗೆ ನಾನು ಯಾವ ಆತಿಥ್ಯನೂ ನೀಡಲ್ಲ ಅಮ್ಮ ನೋಡೋ ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನನಗೆ ಚಿಂತೆ ಇಲ್ಲ ಇಂಥ ಮಗಳು ಯಾಕೆ ಹುಟ್ಟಿದ್ಲೋ ಅಂತ ಇವ್ರು ಅನ್ಕೊಂಡ್ರು ನನಗೆ ಪರವಾಗಿಲ್ಲ ನಾನು ಮಾತ್ರ ಇವ್ರ ಹತ್ರ ಮಾತಾಡಲ್ಲ ಊರ್ಮಿಳ ಹೀಗೆಲ್ಲ ಮಾತಾಡಬೇಡ್ವೆ ಹಿಂಗಿನ್ನ ತವ್ರ ಮನೆಯಿಂದ ಮಡ್ಲಕ್ಕೆ ಶಾಸ್ತ್ರ ಮುಗಿಸಿಲ್ಲ ನಿನ್ನ ಕರಿಯೋಣ ಅಂತ ಬಂದಾಗ ನೀನು ಈ ರೀತಿ ಮಾತಾಡೋದು ಸರಿನಾ ನನ್ನ ಪಾಲಿಗೆ ಗಂಡನ ಮನೆ ತವ್ರ ಮನೆ ಎರಡೂ ಇದೆ ಮನೆ ಅದು ಅಲ್ಲದೆ ನಿಮ್ಮ ಮನೆಗೆ ನಾನು ಬರಬೇಕು ಅಂದರೆ ನನ್ನ ಕೈದಿ ಯಜಮಾನರು ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಕೊಡೋದಕ್ಕೆ ಅವ್ರು ಸದ್ಯಕ್ಕೆ ಜೈಲಲ್ಲಿದ್ದಾರೆ ಪಾಪ ನೀವು ಪದೇ ಪದೇ ನನ್ನ ನೋಡೋದಕ್ಕೆ ಕರೆಯೋದಕ್ಕೆ ಬರೋ ಕಷ್ಟ ತಗೋಬೇಡಿ ನಾನು ನಿಮ್ಮ ಮನೆಗೆ ಬರೋಳಲ್ಲ ವ್ಯವಸ್ಥೆ ಮಾಡ್ಬಿಡಿ ಇಬ್ರಿಗೂ ಒಟ್ಟಿಗೆ ಹೇಳ್ತೀನಿ ಸರಿ ಬನ್ನಿ ನನ್ನ ಜೊತೆ ಸಮ್ರಾಟ್ ಸಮ್ರಾಟ್
ಸಮ್ರಾಟ್ ನಿಮ್ಮ ಅಣ್ಣ ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ನೋಡು. ನನ್ನ ಹತ್ರ ಮಾತಾಡೋಂತ ಅವನಿಗೇನಿದೆ ನೋಡು ಬ್ರದರ್. ನಾನು ನಿನಗೆ ಏನು ಹೇಳಿದೆ, ಏನಾರ ಒಳ್ಳೆ ವಿಷಯ ಇದ್ರೆ ಮಾತ್ರ ಬರಬೇಕು ಅಂತ ಹೇಳಿದೆ ತಾನೆ. ಸುಮ್ಮನೆ ಕೆಲಸ ಇಲ್ಲ ಅಂತ ಇಲ್ಲಿ ಬಂದು ಬೇಡದರದನ್ನೆಲ್ಲ ಮಾತಾಡ್ಕೊಂಡು ಉರ್ಸೋಕ್ಕೆಲ್ಲ ಬರಬೇಡಿ. ಓ ಬ್ರದರ್, ಇಲ್ಲಿ ಸಂತೋಷದ ವಿಷಯ ಹೇಳಕ್ ಬಂದಿದ್ದೀನಾ? ಸಂತೋಷ ಸುದ್ದಿ? ಏನಪ್ಪ ಸಂತೋಷ ಸುದ್ದಿ? ಅಪ್ಪ ಗಿಪ್ಪ ಆಗ್ತಾ ಇದೆ ಏನು? ಅಂತದೇನಿಲ್ವ. ಮತ್ತಿನ್ನೇನು ಅಂತ ಸಂತೋಷದ ಸುದ್ದಿ? ನೆನ್ನೆ ನನ್ನ ಕೇಳಿ ತಾಳಿ ಕಟ್ಟಿಸ್ಕೊಂಡವಳು, ಇವತ್ತು ಡಿವೋರ್ಸ್ ಕೇಳ್ತಾ ಇದ್ದಾಳು. ಹೆಂಗೆ ಲವ್? ನಿನ್ ಪಾಲಿಗೆ ಅದೃಷ್ಟನ ಒತ್ಕೊಂಡ್ ಬಂದಿರಲ್ ಕಣ ಅವಳು, ಅವಳಿಗೆ ಡಿವೋರ್ಸ್ ಕೊಡ್ತಾಳೆ. ನೀನು ತಲೆಗೆ ಹುಳ ಬಿಡೋ ಅಂತ ಕೆಲಸ ಎಲ್ಲ ಮಾಡ್ಬೇಡ. ನೇರವಾಗಿ ವಿಷಯ ಏನು ಅಂತ ಹೇಳು ತಂದೆ. ಹೇಳ್ತೀನಿ ಹೇಳ್ತೀನಿ. ಯಾವುದೇ ಖುಷಿ ವಿಚಾರನ ಕೇಳೋಕ್ಕೂ ಮುಂಚೆ ಬಾಯಿನ ಸಿಹಿ ಮಾಡ್ಕೊಂಡ್ಬಿಡ್ಬೇಕಂತೆ. ತಗೋ ಸ್ಬಿಡ್ತೀನಿ ಸರ್, ನೀವು ಸುಟ್ಟು ತಗೊಳ್ಳಿ. ಥ್ಯಾಂಕ್ ಯು. ಈಗಲಾದ್ರೂ ವಿಷಯ ಹೇಳಿ. ಹೇಳ್ತೀನಿ. ನಮ್ಮ ಸಾಮ್ರಾಟ್ ಕೇಸ್ ವಿಷಯದಲ್ಲಿ ನಮಗೆ ಬೇಲ್ ಆಗದೆ ರೀತಿ ನೋಡ್ಕೊಳ್ತೀನಲ್ಲ ಜಡ್ಜು, ಅವನಿಗೆ ಟ್ರಾನ್ಸ್ಫರ್ ಆಗಿದೆ. ಹ್ಮ್, 100%. ನಿನಗೆ ನಾಳೆನೇ ಬೇಲ್ ಸಿಗೋ ಎಲ್ಲ ಸಾಧ್ಯತೆಗಳಿವೆ. ಇದು ಇದು ಖುಷಿ ಕೊಡೋ ವಿಷಯ ಅಂದ್ರೆ, ನಾಳೆ ಬೇಲ್ ಆದ್ರೆ ನಾಳೆ ಹೊರಗ್ ಬರೋ ವಿಷಯ ನನ್ನ ಶತ್ರುಗಳ ಹೃದಯದಲ್ಲಿ ಭಯ ಭಯ ಹುಟ್ಟಾಕ್ಬೇಕು. ಸರಿ ಬ್ರದರ್. ನಾವ್ ಆಚೆ ಬರ್ತಾ ಇದ್ದಾಗೆ ಜನ ಪಟಾಕಿ ಹಾರ ಟಮಟೆ ಜೋರಾಗಿರ್ಬೇಕು. ಹಲೋ ಬ್ರದರ್, ಅದು ನೀನ್ ನನಗೆ ಹೇಳ್ಬೇಕೇನೋ. ನೋಡ್ತಿರು, ಜೈಲ್ ಮುಂಭಾಗ ಜಾತ್ರೆ, ಜಾತ್ರೆನೆ ಸೃಷ್ಟಿ ಮಾಡ್ಬಿಡ್ತೀನಿ. ಅದನ್ ಮಾಡು. ಹೇ ರಾಣ, ಇಷ್ಟು ದಿನ ಎಷ್ಟು ಒದ್ದಾಡಿದ್ರಿ? ಅದೇನ್ ಮಿರಾಕಲ್ ನೋಡಿ, ಮದುವೆಗೆ 2 ದಿನ ಆಗಿಲ್ಲ, ಇಷ್ಟು ಬೇಗ ಬೇಲ್ ಸಿಗ್ತಾ ಇದೆ. ನಿಜ ಸರ್ ನಿಮ್ ಮಾತು. ಅಂತೂ ನಮ್ಮ ಪಂಡಿತ್ ಹೇಳಿದ ಮಾತು ಯಾವುದೂ ಸುಳ್ಳಾಗ್ಲಿಲ್ಲ. ಅವರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋ ಹುಡುಗಿನ ಸಾಮ್ರಾಟ್ ಮದುವೆ ಆದ್ರೆ ಬೇಲ್ ಆಗುತ್ತೆ ಅಂದಿದ್ರು. ಈಗ ನೋಡಿ, ಆ ನಕ್ಷತ್ರದಲ್ಲಿ ಹುಟ್ಟಿರೋ ಊರ್ಮಿಳ ಕಾರಣಕ್ಕೆ ನನ್ನ ತಮ್ಮಂಗೆ ಬೇಲ್ ಆಗ್ತಿದೆ. ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗ್ಬೇಕು. ನೋ, ಈ ಬೇಲ್ ಸಿಗೋದಕ್ಕೆ ಕಾರಣ ಅವಳಲ್ಲ. ಸುಮ್ಮನೆ ಅವಳಿಗೆ ಕ್ರೆಡಿಟ್ ಕೊಡ್ಬೇಡ. ಇದು ನನ್ನ ಅದೃಷ್ಟಕ್ಕೆ ಅಮ್ಮನ ಪ್ರಯತ್ನದಿಂದ ಸಿಗ್ತಾ ಇರೋದು. ಸರಿ ಬಿಡೋ, ನೀನ್ ಹೇಳ್ದಾಗೆ ನಿಮ್ಮಮ್ಮನ ಕಾರಣಕ್ಕೆ ಸಿಕ್ಕಿದೆ. ಒಟ್ನಲ್ಲಿ ಯಾರಿಂದ ಯಾರ ಕಾರಣದಿಂದ ಬೇಲ್ ಆದ್ರೇನು, ಬೇಲ್ ಆಗೋದಷ್ಟೇ ಮುಖ್ಯ. ಅದೀಗ ನಿಂಗೆ ಸಿಕ್ಕಿದೆ. ಒಟ್ನಲ್ಲಿ ಈ ಟೈಮಲ್ಲಿ ನೀನು ಸ್ವಲ್ಪ ಕೂಲ್ ಆಗಿರು. ನಾನು ಕೂಲ್ ಆಗೇ ಇರ್ತೀನಿ. ಆದಷ್ಟು ಬೇಗ ಬೇಲಿನ ರೆಡಿ ಮಾಡ್ಕೋ. ಸರಿ, ನಾನು ನೋಡ್ತೀನಿ. ಜಲ ಸರ್, ಇದನ್ನ ನಿಮ್ಮ ಸ್ಟಾಫಿಗೆ ಕೊಟ್ಬಿಡಿ, ನಾನು ನೋಡ್ತೀನಿ. ಸರಿ. ನನ್ನ ಲೈಫಲ್ಲಿ ಆ ಊರ್ಮಿಳ ಬಂದು 24 ಗಂಟೆನೂ ಆಗಿಲ್ಲ, ಎಲ್ಲ ಕ್ರೆಡಿಟ್ ಅವಳಿಗೆ ಕೊಡ್ತಾರೆ. ನಾನ್ಸೆನ್ಸ್. ಬಟ್ಟೆ ತೆಗೆದು ನೋಡ್ತಿದ್ಯಾ? ನಾನೇನ್ ಮೋಸ ಮಾಡೋ ಕ್ಯಾಟಗರಿ ಅಲ್ಲ ಬಿಡು ಮದರ್ ಇಂಡಿಯಾ. ಸರಿ, ದೊಡ್ಡ ಮಗಳು ಫಸ್ಟ್ ನನಗೆ ಕೈ ತೂತ್ ಕೊಡು. ಅಮ್ಮ, ನಾನ್ ಚಿಕ್ಕೋಳು, ನನಗೆ ಫಸ್ಟ್ ಕೈ ತೂತ್.
ಸಾಕು, ಎಲ್ರಿಗೂ ಒಟ್ಟಿಗೆ ಕೈ ತೊಟ್ಟು ಕೊಡ್ತೀನಿ. ಮಕ್ಳು ಬಂದ ತಕ್ಷಣ ಗಂಡ ಮರ್ತೆ ಹೋಗ್ಬಿಡ್ತಾನಲ್ವಾ? ನನಗ್ ನನ್ ಮಕ್ಕಳೇ ಮುಖ್ಯ. ಜನ ಎಷ್ಟೇ ಕಷ್ಟ ಬಂದ್ರು ಇದೇ ತರ ಒಗ್ಗಟ್ಟಾಗಿರ್ಬೇಕು. ನಾಳೆ ದಿನ ನೀನು ತುಳಸಿ ಮದುವೆ ಆಗೋದ್ರು ಕೂಡ ನಾವು ಆಮೇಲೂ ಹೀಗೆ ಇರಬೇಕು, ಗೊತ್ತಾಯ್ತಾ? ಅಪ್ಪ, ಕರೆದೇ ಇರೋ ಪ್ರೀತಿ ಅಪ್ಪ ನಮ್ದು, ಹಾಗೆ ಮುಗಿದೆ ಇರೋ ಋಣ ಇದೆ ನಮ್ಮಲ್ಲಿ. ಹಾಗಿರುವಾಗ ನಾವು ಮದುವೆ ಆದ್ರೂ ಕೂಡ ನಮ್ಮ ಪ್ರೀತಿಗೆ ಕೊನೆ ಮೊದಲೇ ಇರಲ್ಲ. ಮತ್ತು ನಿನ್ ಸ್ವಾರ್ಥಕ್ಕೆ ನಾನು ನನ್ನ ಮನೆಯವ್ರನ್ನೆಲ್ಲ ಕಳ್ಕೋಬೇಕಾಯ್ತು. ಈ ಖುಷಿನಾ ನಿಂಗೆ ಖುಷಿನಾ? ಪ್ರತಿ ಮುಕ್ತಾಯದ ಹಿಂದೆ ಒಳ್ಳೆ ಪ್ರಾರಂಭ ಇರುತ್ತೆ, ತಾಳ್ಮೆ ಇರಲಿ ಅಂತ ಎಲ್ಲ ಹೇಳೋರೆ. ಆದ್ರೆ ನನ್ನ ಜೀವನ ಶುರು ಆಗೋದಕ್ ಮುಂಚೆನೆ ನಿನ್ನಿಂದ ಮುಕ್ತಾಯ ಆಗಿದೆ. ಅಕಸ್ಮಾತ್ ಆಗೋ ತಪ್ಪನ್ನ ಒಪ್ಕೋಬಹುದು, ತಿದ್ಕೋಬಹುದು. ಆದ್ರೆ ನಾನಿವತ್ತು ನಿನ್ನಿಂದಾಗಿ ಜೀವನದಲ್ಲಿ ಎಲ್ಲ ಕಳ್ಕೊಂಡಾಯ್ತು. ಪರವಾಗಿಲ್ಲ, ಹೇಗೋ ಹುಡ್ಕೊಳ್ಳೋಣ ಅಂತಂದ್ರೆ ಕಳ್ಕೊಂಡಿರೋ ಸಂಬಂಧ ಅನ್ನೋ ಮುತ್ತು ಸಿಗೋದಕ್ಕೆ ಬದುಕು ಜಾತ್ರೆಯಲ್ಲಿ ಮಾರೋ ವಸ್ತು ಅಲ್ಲ ಕಣೋ. ನಮ್ಗಿರೋದು ಒಂದೇ ಜೀವನ, ಒಂದೇ ಅವಕಾಶ, ಅದು ನಿನ್ನಿಂದಾಗ ಹಾಳಾಗೋಯ್ತಲ್ಲೋ. ನಿನ್ನಿಂದ ಬಹಳ ನರಕ ಆಗೋಯ್ತಲ್ಲ. ಬಿಡಲ್ಲ ಬಿಡಲ್ಲ ಕಣೋ ನಿನ್ನ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿನ್ ದಾರಿನೂ ಬದಲಾಯಿಸ್ತೀನಿ, ನಿನ್ನೂ ಬದಲಾಯಿಸ್ತೀನಿ. ಇನ್ನು ಅಯ್ಯೋ, ಇದೇನಿದು ಹೀಗ್ ಬಂದು ಹಾಗೋಗ್ತಾ ಇದ್ದೀರಾ? ನೋಡಿ ಊರ್ಮಿಳ ಚಿಕ್ಕ ಹುಡುಗಿ ಕೋಪದಲ್ಲಿ ಎರಡು ಮಾತಾಡ್ಬಿಟ್ಲು, ನೀವು ಹೀಗ್ ಹೊರಟ್ಬಿಟ್ರೆ ಹೇಗೆ? ನೀವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ, ನಂದು ಹೇಳ್ಬಿಟ್ಟು ಹೋಳಿಗೆ ಅಡಿಗೆ ಮಾಡಿಸ್ತೀನಿ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಮೇಡಮ್ಮ, ಈಗಾಗಲೇ ನನ್ನ ಮಕ್ಕಳು ಮಾತು ಕೇಳಿ ಕೃಷ್ಣನ ಭೋಜನ ಮಾಡಿದಾಗ ಆಗಿದೆ. ಇನ್ನೂ ಇಲ್ಲೇ ಇದ್ರೆ ಅವಳೇ ಬಂದು ನಮ್ಮನ್ನು ಕತ್ತಿರದ ಆಚೆ ತಿಳಿದ್ಬಿಡ್ತಾಳಷ್ಟೇ. ನೋಡಿ, ದಯವಿಟ್ಟು ಊರ್ಮಿಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವಳ ಮದುವೆ ವಿಷಯದಲ್ಲಿ ನಾವು ಮಾಡಿರೋ ಮೋಸಕ್ಕೆ ಆ ರೀತಿ ಅವಳ ಮನಸ್ಸು ಕಠಿಣ ಆಗಿದೆ ಅಷ್ಟೇ. ಆದರೆ ಅವಳು ಮಾತಾಡುವಾಗ ಅವಳು ತುಂಬಿದ್ದ ಕಣ್ಣುಗಳಲ್ಲಿ ಅವಳ ಮನಸ್ಸು ಎಷ್ಟು ಮೃದು ಅನ್ನೋದು ಗೊತ್ತಾಗ್ತಿತ್ತು. ನೋಡಿ, ತಪ್ಪು ನಡೆದಾಗ ಸರಿಯಾದ ವ್ಯಕ್ತಿ ಪ್ರಶ್ನೆ ಎತ್ತೋದು ಸಹಜ. ಈಗ ಊರ್ಮಿಳ ವಿಷಯದಲ್ಲಿ ಆಗಿರೋದು ಅದೇನೆ.
ನಿಮಗೆ ನೆನಪಿರಲಿ. ರೀ ಮೊದಲೇ ಅವರು ಊರ್ ಮೇಳದಿಂದ ತುಂಬಾ ನೊಂದಿದ್ದಾರೆ. ನೀವು ಬೇರೆ ಇನ್ನು ಏನೇನೋ ಮಾತಾಡಿ ಅವರ ದುಃಖನ ಹೆಚ್ಚು ಮಾಡಬೇಡಿ. ಅಯ್ಯೋ ಮುಳುಗೋಸ್ಕರ ನೀವು ಯಾಕೆ ಜಗಳ ಆಡ್ತೀರಿ? ನಾನು ಬರ್ತೀನಿ. ಅರುಣ ಅನ್ನೋದೇ ಇದ್ರೆ ನಮ್ಮ ಮಗಳು ಮತ್ತೆ ನಮ್ಮ ಬಾಳ ಬರ್ತಾಳೆ. ರಾಜೇಶ್ವರಿ ಅವರೇ, ನನ್ನ ಮಕ್ಕಳಿಗೆ ಸುಳ್ಳು ಮೋಸ ವಂಚನೆ ಕಪಟ ಇದ್ಯಾವುದು ಗೊತ್ತಿಲ್ಲ. ಅವಳು ಗೊತ್ತಿರೋದೊಂದೇ, ಸತ್ಯ ದಾರಿಯಲ್ಲಿ ನಡೆಯೋದು, ನಂಬುದವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು. ಮತ್ತವಳು ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ರು ಕೂಡ ಒಂಟಿ ಆಗಿದ್ದಾಳೆ. ನೀವು ಅವಳನ್ನ ಅನಾಥನ ಮಾಡಬೇಡಿ. ಜೀವ ಅದು ನಿಮ್ ಮಟ್ಲಿಗೆ ಹಾಕಿದೀನಿ. ಜೋಪ ಮಾಡಿ ನೋಡ್ಕೊಳ್ಳಿ, ನೀವು ಅವಳನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕೆ ಹತ್ತರಷ್ಟು ಪ್ರೀತಿ ಅವಳು ನಿಮಗೆ ಕೊಡ್ತಾಳೆ. ನಾವಿದ್ ಬರ್ತೀವಿ.